ನಮಸ್ಕಾರ. ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಸೇತು ಬಂಧ ತರಗತಿಯ ವಿಡಿಯೋಗೆ ನಿಮಗೆ ಸ್ವಾಗತ, ಸುಸ್ವಾಗತ. ಇದು ಎರಡನೇ ದಿನದ ವಿಡಿಯೋ ಆಗಿರುವಂಥದ್ದು. ಹಿಂದಿನ ವಿಡಿಯೋದಲ್ಲಿ ಚಟುವಟಿಕೆ 1, 2, 3 ಹೇಗೆ ಒಂದು ಪ್ರಾಕ್ಟೀಸ್ ಮಾಡಿಕೊಳ್ಳುವುದು ಅನ್ನೋದನ್ನು ನೋಡಿದ್ದೇವೆ. ಒಂದು ವೇಳೆ ಆ ವಿಡಿಯೋ ವೀಕ್ಷಿಸಿರದಿದ್ದಲ್ಲಿ ಈ ವಿಡಿಯೋದ ಕೊನೆಯಲ್ಲಿ ಅದರ ಒಂದು ಲಿಂಕನ್ನು ನೀವು ನೋಡ್ಬೋದು, ಅದರ ಮೂಲಕ ವೀಕ್ಷಿಸ್ಕೊಂಡು ಬರ್ಬೋದಾಗಿರುವಂಥದ್ದು. ಈ ಒಂದು ಚಟುವಟಿಕೆಯಲ್ಲಿ ಅಪೇಕ್ಷಿತವಾಗಿರುವಂಥ ಕಲಿಕಾ ಫಲಗಳು ಏನು ಅಂದಾಗ, ಅಕ್ಷರಗಳ ಸಹಾಯದಿಂದ ಪದಗಳನ್ನು ಮತ್ತು ಪದಗಳ ಸಹಾಯದಿಂದ ವಾಕ್ಯವನ್ನು ರಚಿಸುವುದನ್ನು ಕಲಿಬೇಕಾಗಿರುವಂಥದ್ದು. ಹಿಂದಿನ ವಿಡಿಯೋದಲ್ಲಿಯೂ ಸಹ ಇವುಗಳನ್ನೇ ನೋಡಿದ್ದೇವೆ. ಇದರಲ್ಲಿ ಮುಂದುವರಿದ ರೂಪಗಳನ್ನು ನಾವು ಇಲ್ಲಿ ಕಲಿತುಕೊಂಡು ಬರಬೇಕಾಗಿರುವಂಥದ್ದಾಗಿದೆ. ಈ ಒಂದು ಎರಡನೇ ದಿನದ ಕಲಿಕಾಂಶಗಳು ಅಥವಾ ಸಾಮರ್ಥ್ಯಗಳು ಯಾವುವು ಇದೆ ಅಂತ ಹೇಳಿ ನೋಡಿದಾಗ, ಮೊದಲನೇದಾಗಿ ಒತ್ತಕ್ಷರಗಳನ್ನು ಗುರುತಿಸುವುದು, ಪದ ರಚನೆ ಮತ್ತು ಓದುವುದು, ಈ ಎರಡು ಅಂಶಗಳನ್ನು ಮಾಡಬೇಕಾಗಿರುವಂಥದ್ದಾಗಿದೆ. ಒತ್ತಕ್ಷರಗಳನ್ನು ಗುರುತಿಸಬೇಕಾಗಿರುವಂಥದ್ದಾಗಿದೆ, ಜೊತೆಗೆ ಪದಗಳ ರಚನೆ ಮತ್ತು ಅವುಗಳನ್ನು ಓದಿ ಹೇಳುವಂತಹ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಬೇಕಾಗಿರುವಂಥದ್ದು ಆಗಿದೆ. ಇನ್ನು ಅಕ್ಷರಗಳಿಂದ ಶಬ್ದ ಭಂಡಾರ ಹೆಚ್ಚಿಸಿಕೊಳ್ಳುವಂಥದ್ದು ಸಹ ಇಲ್ಲಿ ಕಲಿಬೇಕಾಗಿರುವಂಥ ಕಲಿಕಾಂಶಗಳಾಗಿರುವಂಥದ್ದು. ಇನ್ನು ಪದಗಳಿಗಿರುವ ನಾನಾರ್ಥಗಳನ್ನು ಅರಿಯಬೇಕಾಗಿರುವಂಥ, ಕೆಲವೊಂದು ಪದಗಳಿಗೆ ಬೇರೆ ಬೇರೆ ರೀತಿಯಾಗಿರುವಂಥ ಅರ್ಥಗಳಿರ್ತವೆ, ಎರಡೆರಡು ಅರ್ಥಗಳು, ಮೂರು ಮೂರು ರೀತಿಯಾಗಿರುವಂಥ ಅರ್ಥಗಳಿರ್ತವೆ. ಹೀಗೆ ಇರುವಂಥ ನಾನಾರ್ಥಗಳನ್ನು ಅರಿಬೇಕಾಗಿರುವಂಥದ್ದು ಈ ಒಂದು ಕಲಿಕಾಂಶದಲ್ಲಿ ನಾವು ಕಲಿಬೇಕಾಗಿರುವಂಥದ್ದು. ಈ ಒಂದು ಎರಡನೇ ದಿನದ ಒಂದು ಕಲಿಕಾಂಶಗಳಲ್ಲಿ ಈ ಎಲ್ಲ ಅಂಶಗಳನ್ನು ಸಹ ನಾವು ತಿಳಿದುಕೊಂಡು ಬರೋಣ. ಪೂರ್ತಿಯಾಗಿರುವಂಥ ವಿಡಿಯೋನು ವೀಕ್ಷಿಸಿ, ಹಾಗೂ ಈ ವಿಡಿಯೋನ ನೀವು ಒಂದು ಬಾರಿ ಲೈಕ್ ಮಾಡಿ, ಮತ್ತು ನೀವು ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ಗೆ ಭೇಟಿ ಕೊಟ್ಟಿದ್ದೀರಾ ಅದರಲ್ಲಿ ಸಬ್ಸ್ಕ್ರೈಬ್ ಮಾಡಿ ಆಲ್ ಅನ್ನೋದನ್ನು ಪ್ರೆಸ್ ಮಾಡಿ, ಈ ರೀತಿಯಾಗಿರುವಂತಹ ಉಚಿತ ವಿಡಿಯೋಗಳನ್ನು ನೀವು ಮುಂದೆ ನೋಟಿಫಿಕೇಶನ್ ರೂಪದಲ್ಲಿ ಪಡೆದುಕೊಳ್ಬಹುದಾಗಿರುವಂಥದ್ದು. ಚಟುವಟಿಕೆ 4, ಒತ್ತು ಪದಗಳನ್ನು ಬಿತ್ತು ಅಂತ ಹೇಳಿ ಇರುವಂಥದ್ದು. ಈ ಒಂದು ನಾಲ್ಕನೇ ಚಟುವಟಿಕೆಗಳಲ್ಲಿ ಏನ್ ಮಾಡಬೇಕಾಗಿರುವಂಥದ್ದಾಗಿದೆ ಅಂದಾಗ, ಒತ್ತು ಪದಗಳನ್ನ ಬಿತ್ತು ಮಾಡಬೇಕಾಗಿರುವಂಥದ್ದು ಆಗಿದೆ. ಒತ್ತಕ್ಷರಗಳುಳ್ಳ ಪದಗಳನ್ನು ರಚಿಸುವುದು, ಓದುವುದು, ಈ ಎರಡು ಅಂಶಗಳನ್ನು ಮಾಡುವಂಥದ್ದಾಗಿದೆ. ಒತ್ತಕ್ಷರದ ಪದಗಳು ಯಾವಿವೆ, ಅವುಗಳನ್ನು ರಚಿಸಬೇಕಾಗಿರುವಂಥದ್ದು ಮತ್ತು ಅವುಗಳನ್ನು ಓದಿ ಹೇಳಬೇಕಾಗಿರುವಂಥದ್ದು ಈ ಒಂದು ಚಟುವಟಿಕೆಯಲ್ಲಿ ಕಲಿತುಕೊಂಡು ಬರಬೇಕಾಗಿರುವಂಥದ್ದಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಎರಡು ರೀತಿಯಾಗಿರುವಂಥ ಬಾಕ್ಸ್ಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಇಲ್ಲಿ ಅ ಇ ಉ ಎ ಓ ಅನ್ನೋ ಒಂದು ಸ್ವರಾಕ್ಷರಗಳಿರುವಂಥದ್ದು, ಇಲ್ಲಿ ಒತ್ತಕ್ಷರಗಳಿರುವಂಥ ವ್ಯಂಜನಾಕ್ಷರಗಳು ಇಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಈ ರೀತಿಯಾಗಿರುವಂಥ ಎರಡು ಬಾಕ್ಸ್ಗಳಲ್ಲಿರುವಂಥ ಅಕ್ಷರಗಳನ್ನು ಬಳಸಿಕೊಂಡು ಒತ್ತು ಪದಗಳನ್ನು ಬಿತ್ತಬೇಕಾಗಿರುವಂಥದ್ದು, ಕೆಲವೊಂದಿಷ್ಟು ಒತ್ತು ಪದಗಳನ್ನು ಇಲ್ಲಿ ನೋಡಿ ಬರೆದು ಅವುಗಳನ್ನು ಓದಿ ಹೇಳಬೇಕಾಗಿರುವಂಥದ್ದು ಆಗಿದೆ. ಇಲ್ಲಿ ಎಕ್ಸಾಂಪಲನ್ನು ನೋಡ್ಕೊಂಡು ಬರೋಣ. ಇಲ್ಲಿ ನೋಡಿ, ಅಕ್ಕ, ಅಜ್ಜ, ಅವ್ವ, ಇಲ್ಲಿ ಮೂರು ಎಕ್ಸಾಂಪಲ್ಗಳನ್ನು ನೋಡಿದಾಗ ಇಲ್ಲಿರುವಂಥ ಅ ಒಂದು ಅಕ್ಷರ ತೊಗೊಂಡಿರುವಂಥದ್ದು, ಇಲ್ಲಿರುವಂಥ ಕ ಅಕ್ಷರ ತೊಗೊಂಡಿರುವಂಥದ್ದು, ಇಲ್ಲಿರುವಂಥ ಅ ಅಕ್ಷರ, ಇಲ್ಲಿರುವಂಥ ಜ ಅಕ್ಷರ, ಇಲ್ಲಿರುವಂಥ ಅ ಅಕ್ಷರ ಮತ್ತು ಇದರಲ್ಲಿರುವಂಥ ಓ ಅಕ್ಷರವನ್ನು ತೆಗೆದುಕೊಂಡಿರುವಂಥ, ಹೀಗೆ ಅಕ್ಷರಗಳನ್ನು ತೆಗೆದುಕೊಂಡು ಇಲ್ಲಿ ಒತ್ತಕ್ಷರಗಳಿರುವಂಥ ಪದಗಳನ್ನು ರಚಿಸಿರುವಂಥದ್ದಾಗಿದೆ. ಇನ್ನು ಮುಂದೆ ನೋಡಿದಾಗ ಅಪ್ಪ, ಅಮ್ಮ ರಚಿಸಿಕೊಂಡು ಬರುವಂಥದ್ದು, ಇನ್ನು ಅಣ್ಣ, ಅರ್ಥ, ಇಲ್ಲಿರುವಂಥ ಪದಗಳನ್ನು ತೆಗೆದುಕೊಂಡು ರಚಿಸುವಂಥದ್ದು, ಇನ್ನು ಇಲ್ಲ, ಇತ್ತು, ಇದ್ದ, ಈ ರೀತಿಯಾಗಿರುವಂಥ ಒತ್ತಕ್ಷರದ ಪದಗಳನ್ನು ಹುಡುಕಿ ಬರೆದುಕೊಂಡು ಓದಿ ಹೇಳಬೇಕಾಗಿರುವಂಥದ್ದು, ಇನ್ನು ಉದ್ದ, ಉಕ್ತಿ, ಉಪ್ಪು, ಉತ್ತು, ಇಂಥ ಒಂದು ಒತ್ತಕ್ಷರಗಳನ್ನು ತೆಗೆದುಕೊಂಡು ಬರೆದು ಓದಿ ಜೋರಾಗಿ ಓದಿ ಹೇಳಬೇಕಾಗಿರುವಂಥದ್ದಾಗಿದೆ. ಇನ್ನು ಎತ್ತು, ಎಣ್ಣೆ, ಎಮ್ಮೆ, ಎಲ್ಲ, ಇಲ್ಲಿರುವಂಥ ಅಕ್ಷರಗಳು, ಇನ್ನು ಒಬ್ಬ, ಒಮ್ಮೆ, ಈ ರೀತಿಯಾಗಿ ಇಲ್ಲಿರುವಂಥ ಸ್ವರಾಕ್ಷರಗಳಿವೆ, ಇಲ್ಲಿರುವಂಥ ಒತ್ತಕ್ಷರಗಳಿರುವಂಥದ್ದು ಆಗಿದೆ. ಇವುಗಳನ್ನು ತೆಗೆದುಕೊಂಡು ಹೀಗೆ ಇನ್ನೂ ಬಹಳಷ್ಟು ಅಕ್ಷರಗಳನ್ನು ಇಲ್ಲಿ ಹುಡುಕಿಕೊಂಡು ರಚಿಸಬೇಕಾಗಿರುವಂಥದ್ದಾಗಿದೆ. ಪದಗಳನ್ನು ರಚಿಸಬೇಕಾಗಿರುವಂಥದ್ದು ಇನ್ನು ಮುಂದೆ ಮುಂದೆ ಹೆಚ್ಚು ಹೆಚ್ಚು ಪದಗಳನ್ನು ಇಲ್ಲಿ ರಚಿಸಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬೋದಾಗಿರುವಂಥದ್ದು, ಅಥವಾ ನಿಮ್ಮ ಸ್ನೇಹಿತರಿಗೆ ನಿಮ್ಮದೇ ಆಗಿರುವಂಥ ಒಂದು ಬಾಕ್ಸ್ನಲ್ಲಿ ಈ ರೀತಿಯಾಗಿರುವಂಥ ಬೇರೆ ಅಕ್ಷರಗಳನ್ನು ಬರೆದುಕೊಟ್ಟು ಅವರು ಪದಗಳನ್ನು ರಚಿಸುವುದಕ್ಕೆ ತಿಳಿಸಿ ಮತ್ತೆ ಅವರು ಹೇಗೆ ರಚಿಸಿದ್ದಾರೆ ಅಂಥೇಳಿ ನೀವು ಆಟದ ರೂಪದಲ್ಲೂ ಸಹ ಮಾಡಿಕೊಂಡು ಬರಬಹುದಾಗಿರುವಂಥದ್ದಾಗಿದೆ. ಹೀಗೆ ಚಟುವಟಿಕೆ 4ರಲ್ಲಿ ಒತ್ತು ಪದಗಳನ್ನು ಬಿತ್ತು ಕಲಿತುಕೊಂಡು ಬರಬೇಕಾಗಿರುವಂಥದ್ದು ಆಗಿದೆ. ಇನ್ನು ಮುಂದಿನ ಚಟುವಟಿಕೆಗೆ ಹೋದಾಗ ಚಟುವಟಿಕೆ 5ರಲ್ಲಿ ಅಂತ್ಯಕ್ಷರ ಪದಜಾಲವನ್ನು ರಚಿಸಬೇಕಾಗಿರುವಂಥದ್ದು. ಇಲ್ಲಿ ಅಂತ್ಯಕ್ಷರದ ನಾವು ಹಾಡುಗಳನ್ನು ಹೇಳ್ತಾ ಇರುವಂಥ ಸನ್ನಿವೇಶದಲ್ಲಿ ಅಂತ್ಯಕ್ಷರವನ್ನು ಆಟ ಆಡ್ತೀವಲ್ಲ, ಆ ರೀತಿಯಾಗಿ ಇಲ್ಲಿ ಅಂತ್ಯಕ್ಷರ ಪದಜಾಲವನ್ನು ಸಹ ರಚಿಸಿಕೊಂಡು ಬರಬೇಕಾಗಿರುವಂಥದ್ದಾಗಿದೆ. ನೋಡಿ, ಪದದ ಅಂತ್ಯದಲ್ಲಿ ಬರುವ ಅಕ್ಷರಗಳನ್ನು ಬಳಸಿಕೊಂಡು ಪದಜಾಲ ರಚಿಸುವಂಥದ್ದನ್ನು ಇಲ್ಲಿ ಮಾಡಿಕೊಂಡು ಬರಬೇಕಾಗಿರುವಂಥದ್ದಾಗಿದೆ.
ಇಲ್ಲಿ ಮಾದರಿಯನ್ನು ಗಮನಿಸಿ, ಇಲ್ಲಿ ವನ ಅನ್ನೋ ಒಂದು ಪದವನ್ನು ತೆಗೆದುಕೊಂಡಾಗ ಹೇಗೆ ಈ ಒಂದು ಪದಜಾಲವನ್ನು ರಚಿಸುವುದು ಅಂತ ಹೇಳಿ ನೋಡಿ. ವನ ಕೊನೆಯ ಅಕ್ಷರ ನ ಬಂದಿರುವಂಥದ್ದು, ಈ ನ ಅಕ್ಷರವನ್ನು ತೆಗೆದುಕೊಂಡಾಗ ಮುಂದೆ ನಮಸ್ಕಾರ ಅಂತ ಹೇಳಿ ರಚಿಸಬೇಕಾಗಿರುವಂಥದ್ದು. ಇನ್ನು ರ ಕೊನೆಯ ಅಕ್ಷರದಿಂದ ರವಿಚಂದ್ರ ಬರುವಂಥದ್ದು, ದ್ರದಿಂದ ಕೊನೆಯ ಅಕ್ಷರದಿಂದ ದ್ರವ ಬರುವಂಥದ್ದು, ಇನ್ನು ವದಿಂದ ವರುಷ್ಯ, ಶದಿಂದ ಷಣ್ಮುಖ, ಖದಿಂದ ಖಗ, ಗದಿಂದ ಗವಿ, ಹೀಗೆ ಪದಗಳನ್ನು ತೆಗೆದುಕೊಂಡು ಪದಜಾಲವನ್ನು ರಚಿಸಿಕೊಂಡು ಬರಬೇಕಾಗಿರುವಂಥದ್ದಾಗಿದೆ. ಇನ್ನು ಮುಂದೆ ಇನ್ನೂ ಒಂದು ಪದವನ್ನು ತೆಗೆದುಕೊಂಡಾಗ, ಈಗ ಮರ ಅನ್ನೋ ಪದವನ್ನು ತೆಗೆದುಕೊಳ್ಳಿ. ರದಿಂದ ರವಿ, ವಿದಿಂದ ವಿಚಾರ, ರದಿಂದ ರಚನೆ, ನೇದಿಂದ ನೇಸರ, ರದಿಂದ ರಸ, ಸದಿಂದ ಸಕ್ಕರೆ, ರೇದಿಂದ ರೇವತಿ, ತೀಯಿಂದ ತಿಳುವಳಿಕೆ, ಕೇಲಿಂದ ಕೆಲವು, ಹೀಗೆ ಮುಂದುವರಿಸಿಕೊಂಡು ಬರಬೇಕಾಗಿರುವಂಥದ್ದು ಆಗಿದೆ. ಇನ್ನೂ ಒಂದು ಎಕ್ಸಾಂಪಲ್ ಅನ್ನು ನೋಡಿ. ಇಲ್ಲಿ ಕವಿಯನ್ನು ತೆಗೆದುಕೊಂಡಾಗ ವಿದಿಂದ ವಿಜ್ಞಾನ, ನದಿಂದ ನವೀನ, ನದಿಂದ ನಮನ, ನದಿಂದ ನಗು, ಗೂದಿಂದ ಗುಲಾಬಿ, ಬಿಯಿಂದ ಬಿಂದು, ಇನ್ನು ದೂದಿಂದ ದುಂಬಿ, ಬಿಯಿಂದ ಬಿಸಾಕು, ಕೂದಿಂದ ಕುಸುಮ, ಮದಿಂದ ಮಲ್ಲಿಗೆ, ಹೀಗೆ ಮುಂದುವರಿಸಿಕೊಂಡು ಬರಬಹುದಾಗಿರುವಂಥದ್ದಾಗಿದೆ. ಇನ್ನೂ ಒಂದು ಎಕ್ಸಾಂಪಲ್ ಅನ್ನು ನೋಡಿ. ಕೋಗಿಲೆಯನ್ನು ತೆಗೆದುಕೊಂಡಾಗ ಈ ಕೋಗಿಲೆ ಲೇ ಬಂದಿರುವಂಥ ಲೇವಡಿ, ಡಿಯಿಂದ ಡಿಕ್ಕಿ, ಕಿಯಿಂದ ಕಿಕ್ಕಿರಿದು, ದೂದಿಂದ ದುಮ್ಮಾನ, ನದಿಂದ ನಲ್ಮೆಯ, ಯದಿಂದ ಯಜಮಾನ, ನದಿಂದ ನಮನ, ಹೀಗೆ ಮುಂದುವರಿಸಿಕೊಂಡು ಬರಬೇಕಾಗಿರುವಂಥದ್ದು. ನಿಮ್ಮ ಸ್ನೇಹಿತರಿಗೆ ಒಂದು ಪದವನ್ನು ಕೊಡೋದು, ಅದು ಆದ ನಂತರ ನೆಕ್ಸ್ಟು ಅವರು ಯಾವುದನ್ನು ಮಾಡಿ ಕೊಟ್ಟಿರ್ತಾರಲ್ಲ ವಾಪಸ್ಸು, ಅದರಿಂದ ನೀವು ಒಂದು ಕೊನೆಯ ಅಕ್ಷರದಿಂದ ಮತ್ತೊಂದು ಪದವನ್ನು ರಚಿಸಿ ಹೇಳುವಂಥದ್ದು. ಹೀಗೆ ನಿಮ್ಮ ಒಬ್ಬ ಸ್ನೇಹಿತರು, ಇಬ್ಬರು ಸ್ನೇಹಿತರು, ನಾಲ್ಕು ಜನ ಸ್ನೇಹಿತರಾಗಿರಲಿ, ಅವ್ರ ಜೊತೆಗೆ ಹೀಗೆ ಪ್ರಾಕ್ಟೀಸ್ ಮಾಡಿಕೊಳ್ಬೋದಾಗಿರುವಂಥದ್ದು, ಅಥವಾ ನಿಮ್ಮ ನೋಟ್ಬುಕ್ನಲ್ಲಿ ಹೀಗೆ ಪದ ಜಾಲವನ್ನು ರಚಿಸಿ ಬರೆದುಕೊಂಡು ಬರ್ಬೋದಾಗಿರುವಂಥದ್ದು ಆಗಿದೆ. ಹೀಗೆ ಚಟುವಟಿಕೆ ಇದರಲ್ಲಿ ಅಂತ್ಯಕ್ಷರ ಪದಜಾಲವನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗಿರುವಂಥದ್ದಾಗಿದೆ. ಇನ್ನು ಚಟುವಟಿಕೆ ಆರು ತೆಗೆದುಕೊಂಡಾಗ, ಇದು ಪದದ ಅರ್ಥ ನಾನಾ ಅರ್ಥ. ಇಲ್ಲಿ ಒಂದು ಪದಕ್ಕೆ ನಾನಾ ಅರ್ಥಗಳಿರುವಂಥದ್ದಾಗಿರುತ್ತದೆ. ಈ ಕೆಳಗಿನ ಪದಗಳಿಗೆ ನಾನಾ ಅರ್ಥಗಳನ್ನು ಬರೆಯುವುದು, ವ್ಯತ್ಯಾಸ ತಿಳಿಯುವುದು. ಕೆಲವೊಂದು ಪದಗಳನ್ನು ನಾವಿಲ್ಲಿ ತೆಗೆದುಕೊಂಡು ಅವುಗಳಿಗೆ ನಾನಾ ಅರ್ಥಗಳನ್ನು ಬರೆದಿರುವಂಥದ್ದು ಮತ್ತು ಅವುಗಳ ಮಧ್ಯದಲ್ಲಿರುವಂಥ ವ್ಯತ್ಯಾಸಗಳನ್ನು ಸಹ ತಿಳಿದುಕೊಂಡು ಬರಬೇಕಾಗಿರುವಂಥದ್ದು ಆಗಿದೆ. ಹೀಗೆ ನಾನಾ ಅರ್ಥದ ಪದಗಳನ್ನು ನಾವಿಲ್ಲಿ ನೋಡ್ಕೊಂಡು ಬರೋಣ. ಮಾದರಿಯನ್ನು ಗಮನಿಸಿ. ಇಲ್ಲಿ ಮುನಿ, ಮುನಿ ಅಂದರೆ ಎರಡು ರೀತಿಯಾಗಿರುವಂಥ ಅರ್ಥ ಕೊಡುವಂಥದ್ದು. ಮುನಿ ಅಂದರೆ ಋಷಿ, ಋಷಿಗೆ ಮುನಿ ಅಂತೇಳಿ ಕರೆಯುವಂಥದ್ದು. ಇನ್ನು ಮುನಿ ಅಂದರೆ ಸಿಟ್ಟಾಗು, ಕೋಪಗೊಳ್ಳು ಅನ್ನೋದಕ್ಕೆ ಮುನಿ ಅಂತೇಳಿ ಹೇಳುವಂಥದ್ದು. ಇನ್ನು ಕಾಡು, ಕಾಡು ಅಂದಾಗ ಏನು ಹೇಳುವಂಥದ್ದು? ಪೀಡಿಸು ಅಂತೇಳಿ. ಯಾರಿಗಾದರೂ ಕಾಡು ಬೇಡ ಅಂತ ಹೇಳ್ತಾರಲ್ಲ, ಪೀಡಿಸಬೇಡ ಅಂತೇಳಿ. ಇನ್ನೂ ಒಂದು ರೀತಿಯಲ್ಲಿ ಕಾಡು ಅಂದಾಗ ಅರಣ್ಯ ಇರುವಂಥದ್ದು ಆಗಿದೆ. ಇನ್ನು ಉಕ್ಕು, ಉಕ್ಕು ಅಂದಾಗ ಕುದೀತ, ಕುದಿಯುವಂಥದ್ದು, ಉದ್ರೇಕ ಅಂತೂ ಸಹ ಇರುವಂಥದ್ದು ಆಗಿದೆ. ಇನ್ನು ಕಳೆ, ಕಳೆ ಅಂದಾಗ ಕಡಿಮೆ ಮಾಡು. ಇನ್ನು ಬೇಡವಾದ ಬೆಳೆಗೂ ಸಹ ಕಳೆ ಅಂತೇಳಿ ಕರೆಯುವಂಥದ್ದಾಗಿದೆ. ಈ ಬೆಳೆ ಮಧ್ಯದಲ್ಲಿ ಕಳೆ ಇದೆ ಅಂತ ಹೇಳ್ತಾರಲ್ಲ, ಆ ಬೇಡವಾದಂಥ ಬೆಳೆ ಸಹ ಕಳೆಯಾಗಿರುವಂಥದ್ದಾಗಿದೆ. ಇನ್ನು ಅರಿ, ಅರಿ ಅಂದಾಗ ತಿಳಿ. ಇನ್ನೂ ಒಂದು ರೀತಿಯಲ್ಲಿ ವೈರಿ ಅಂತೇಳಿ ಬರುವಂಥದ್ದು. ಇನ್ನು ಕುಣಿ, ಕುಣಿ ಅಂದಾಗ ನೃತ್ಯ. ಇನ್ನೂ ಒಂದು ರೀತಿಯಲ್ಲಿ ತಗ್ಗು ಅಂತೇಳಿ ಬರುವಂಥದ್ದಾಗಿದೆ. ಇನ್ನು ಬೀಳು, ಬೀಳು ಅಂದಾಗ ಹಾಳು. ಇನ್ನು ಒಂದು ಅರ್ಥದಲ್ಲಿ ಕುಸಿಯುವುದು. ನೆಕ್ಸ್ಟು ಕೆರೆ ಅಂತ ಹೇಳಿದಾಗ ಹೊಂಡ. ಇನ್ನೂ ಒಂದು ರೀತಿಯಲ್ಲಿ ತುರಿಕೆ ಅಂತೇಳಿ ಬರುವಂಥದ್ದಾಗಿದೆ. ಇನ್ನು ಹೊಳೆ, ಹೊಳೆ ಅಂದಾಗ ಮಿನುಗು. ಇನ್ನೂ ಒಂದು ರೀತಿಯಲ್ಲಿ ಕೆರೆ ಬರುವಂಥದ್ದು ಆಗಿದೆ. ಇನ್ನು ಬೆಳೆ ಅಂದಾಗ ಫಸಲು. ಇನ್ನೂ ಒಂದು ರೀತಿಯಲ್ಲಿ ಪ್ರಗತಿ ಬರುವಂಥದ್ದಾಗಿದೆ. ಇನ್ನು ಊರು, ಊರು ಅಂದಾಗ ತೊಡೆ, ಗ್ರಾಮ ಬರುವಂಥದ್ದಾಗಿದೆ. ಇನ್ನು ಕರಿ, ಕರಿ ಅಂದಾಗ ಆನೆ. ಇನ್ನೂ ಒಂದು ಕಪ್ಪು, ಬ್ಲ್ಯಾಕ್ ಕಲರ್ ಇರುವಂಥದ್ದಕ್ಕೆ ಕರಿ ಅಂತೇಳು. ಇನ್ನು ತೆರೆ, ತೆರೆ ಅಂದಾಗ ಪರಿಧಿ, ಹಿಂದಕ್ಕೆ ಅಂತೇಳಿ ಬರುವಂಥದ್ದಾಗಿದೆ. ಇನ್ನು ಉಡಿ, ಉಡಿ ಅಂದಾಗ ಮಡಿಲು, ಊರು ಬರುವಂಥದ್ದು ಆಗಿದೆ. ಇನ್ನು ಕರ್ಣ, ಕರ್ಣ ಅಂದಾಗ ಕಿವಿ. ಇನ್ನೂ ಒಂದು ಕರ್ಣ ಅಂದಾಗ ಕೋನ ಬರುವಂಥದ್ದಾಗಿದೆ. ಕರ್ಣ ಕೋನ ಅಂತ ಹೇಳ್ತೀವಲ್ಲ ಅದು. ಇನ್ನು ಗುರು, ಗುರು ಅಂದಾಗ ಆಚಾರ್ಯ. ಇನ್ನೂ ಒಂದು ರೀತಿಯಲ್ಲಿ ಗುರು ಅನ್ನೋದು ಗ್ರಹ ಆಗಿರುವಂಥದ್ದು, ಗುರು ಗ್ರಹ ಇದೆ. ಇನ್ನು ಕರ ಅಂದಾಗ ತೆರಿಗೆ. ಇನ್ನೂ ಒಂದು ರೀತಿಯಲ್ಲಿ ಕೈ ಬರುವಂಥದ್ದಾಗಿದೆ. ಹೀಗೆ ನಾನಾ ಅರ್ಥ ಇರುವಂಥ ಪದಗಳನ್ನು ನಾವಿಲ್ಲಿ ಗಮನಿಸಿಕೊಂಡು ಬಂದಿರುವಂಥದ್ದು. ಹೀಗೆ ಇನ್ನೂ ಒಂದಿಷ್ಟು ಪದಗಳನ್ನು ತೆಗೆದುಕೊಂಡು ನಿಮ್ಮ ಸ್ನೇಹಿತರಿಗೆ ಹೇಳಿ, ಅವರು ಸಹ ನಾನಾ ಅರ್ಥ ಪದಗಳನ್ನು ಬರೆಯುವಂಥದ್ದು, ಅಥವಾ ನಿಮ್ಮ ಸ್ನೇಹಿತರು ಕೆಲವೊಂದಿಷ್ಟು ಪದಗಳನ್ನು ಕೊಟ್ಟಾಗ ಆ ಪದಗಳನ್ನು ತೆಗೆದುಕೊಂಡು ನಾನಾ ಅರ್ಥ ಇರುವಂಥ ಪದಗಳನ್ನು ನೀವು ರಚಿಸುವಂಥದ್ದು, ಇನ್ನು ನಿಮ್ಮ ನೋಟ್ಬುಕ್ನಲ್ಲಿ ಇಂಥ ಒಂದು ಪದಗಳನ್ನು ತೆಗೆದುಕೊಂಡು ನಾನಾ ಅರ್ಥ ಇರುವಂಥ ಅರ್ಥಗಳನ್ನು ಬರೆದು ಒಂದು ಬಾರಿ ನಿಮ್ಮ ಸ್ನೇಹಿತರಿಗೆ ಓದಿ ತಿಳಿಸುವುದರ ಮೂಲಕ ಪ್ರಾಕ್ಟೀಸ್ ಮಾಡಿಕೊಂಡು ಬರಬಹುದಾಗಿರುವಂಥದ್ದು ಆಗಿದೆ. ಈ ಒಂದು ಚಟುವಟಿಕೆಯಲ್ಲಿ ನಾವು ಇವಿಷ್ಟನ್ನು ನೋಡ್ಕೊಂಡು ಬರುವಂಥದ್ದು. ಇನ್ನು ಚಟುವಟಿಕೆ ಏಳು, ನನ್ನ ಸುತ್ತ ನಿಮ್ಮ ಪದ ಅನ್ನುವಂಥದ್ದು ಆಗಿದೆ. ಇಲ್ಲಿ ಮಧ್ಯದಲ್ಲಿನ ಅಕ್ಷರದ ಸಹಾಯದಿಂದ ಪದಗಳನ್ನು ರಚಿಸುವಂಥದ್ದು ಆಗಿದೆ. ಇಲ್ಲಿ ಮಧ್ಯದಲ್ಲಿ ಒಂದು ಅಕ್ಷರ ಇರ್ತದೆ. ಈ ಒಂದು ಅಕ್ಷರದ ಸಹಾಯದಿಂದ ಸುತ್ತಲೂ ಏನ್ ಮಾಡಬೇಕಾಗಿರುವಂಥದ್ದು?
ಪದಗಳನ್ನು ರಚಿಸಬೇಕಾಗಿರುವಂಥದ್ದು ಆಗಿದೆ. ಹೇಗೆ ಅಂತೇಳಿ ಇಲ್ಲಿ ನೋಡ್ಕೊಂಡು ಬರೋಣ. ಇಲ್ಲಿ ನೋಡಿ, ಇಲ್ಲಿ ಒಂದು ಎಕ್ಸಾಂಪಲ್ ಅನ್ನು ನಾವು ಗಮನಿಸ್ತಾ ಇದ್ದೇವೆ. ಇಲ್ಲಿ ಮಧ್ಯದಲ್ಲಿ ಅಕ್ಷರ ಇರುವಂಥದ್ದು ಮ ಅಕ್ಷರ ಇರುವಂಥದ್ದು, ಎಕ್ಸಾಂಪಲ್ ಇಲ್ಲಿ ನ ಇರುವಂಥದ್ದು, ಮನ ಅಂತೇಳಿ ಆಗುವಂಥದ್ದು. ಈ ಒಂದು ಅಕ್ಷರವನ್ನು ತೆಗೆದುಕೊಂಡಾಗ ಮನ ಅಂತೇಳಿ ಬರುವಂಥದ್ದು. ಇನ್ನು ಉಳಿದಿರುವಂಥ ಬಾಕ್ಸ್ಗಳಲ್ಲಿ ಹೀಗೆ ಯಾವ ಒಂದು ಪದಗಳು ಬರ್ತವೆ, ಬೇರೆ ಬೇರೆ ಅಕ್ಷರಗಳನ್ನು ತೆಗೆದುಕೊಂಡಾಗ ಯಾವ ಒಂದು ಪದಗಳು ಬರ್ತವೆ ಅನ್ನೋದನ್ನು ಇಲ್ಲಿ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗಿರುವಂಥದ್ದು. ಯಾವ ರೀತಿಯಾಗಿ ಬರಿಬೋದು ಅಂತೇಳಿ ನೋಡಿದಾಗ, ಮಗ, ಇನ್ನು ಮರ, ಇನ್ನು ಮನೆ, ಮತ, ಮದ, ಮಜ, ಮತಿ, ಈ ರೀತಿಯಾಗಿ ಈ ಒಂದು ಅಕ್ಷರದ ಸುತ್ತಲೂ ಬೇರೆ ಬೇರೆ ಅಕ್ಷರಗಳನ್ನು ಸೇರಿಸಿ ಪದಗಳನ್ನು ರಚಿಸಬೇಕಾಗಿರುವಂಥದ್ದಾಗಿದೆ. ನೀವು ಬೇರೆ ಬೇರೆ ಅಕ್ಷರಗಳನ್ನು ಸೇರಿಸಿ ಇನ್ನೂ ಯಾವ್ಯಾವ ರೀತಿಯಾಗಿರುವಂತಹ ಪದಗಳು ಬರ್ತವೆ ಅನ್ನೋದನ್ನು ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗಿರುವಂಥದ್ದು ಆಗಿದೆ. ಇನ್ನೂ ಒಂದು ಎಕ್ಸಾಂಪಲ್ ನೋಡಿ, ಇಲ್ಲಿ ಗ ಅನ್ನು ಕೊಟ್ಟಾಗ ಇಲ್ಲಿ ಗದಿಂದ ಏನು ಬರುವಂಥದ್ದು, ಗಜ, ಗಣ, ಗತಿ, ಗವಿ, ಗರ, ಗಮ, ಗರಿ, ಗತ, ಈ ರೀತಿಯಾಗಿ ರಚಿಸಿಕೊಂಡು ಬರಬಹುದಾಗಿರುವಂಥದ್ದು. ನೀವು ಸಹ ಇನ್ನಷ್ಟು ಅಕ್ಷರಗಳನ್ನು ತೆಗೆದುಕೊಂಡು ಅದರ ಸುತ್ತಲೂ ಯಾವ ರೀತಿಯಾಗಿ ಹೀಗೆ ಬರೆದುಕೊಳ್ಬಹುದು ಅನ್ನೋದನ್ನು ಪ್ರಾಕ್ಟೀಸ್ ಮಾಡಿಕೊಂಡು ಬರಬಹುದಾಗಿರುವಂಥದ್ದು. ಈ ಒಂದು ಚಟುವಟಿಕೆ 7ರಲ್ಲಿ ನನ್ನ ಸುತ್ತ ನಿಮ್ಮ ಪದ ಅನ್ನೋದನ್ನು ಹೀಗೆ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗಿರುವಂಥದ್ದು. ಹೀಗೆ ನಾವು 2ನೇ ದಿನದ ಒಂದು ಸೇತು ಬಂದ ಚಟುವಟಿಕೆಯಲ್ಲಿ ಕಲಿತುಕೊಂಡು ಬಂದಿರುವಂಥದ್ದು ಆಗಿದೆ. ನೆಕ್ಸ್ಟು ವಿಡಿಯೋದಲ್ಲಿ ಇನ್ನು ಯಾವ ಅಂಶಗಳಿಗೆ ಸಂಬಂಧಿಸಿದಂತೆ ವಿಡಿಯೋ ಮಾಡಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಈ ವಿಡಿಯೋ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿಯಾಗೋಣ, ಅಲ್ಲಿವರೆಗೂ ಧನ್ಯವಾದಗಳು.